ನಮಸ್ಕಾರ. ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಕ್ಷಯ್ ಆತ್ರೇಯ. ಭಾರತಕ್ಕೆ ಇದು ನಿಜಕ್ಕೂ ಅಮೃತ ಕಾಲನೇ. ಯಾಕಂದರೆ ಹಿಂದೆಂದೂ ಕಾಣದ ಬದಲಾವಣೆಯ ಪರ್ವವನ್ನು ಶುರು ಮಾಡಿದೆ ನರೇಂದ್ರ ಮೋದಿ ಸರ್ಕಾರ. ಇದಕ್ಕೆ ಏನು ಸಾಕ್ಷಿ ಇದೆ ಅಂತ ವಿರೋಧಿಗಳು ಕೇಳ್ಬೋದು. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಇಡೀ ಜಗತ್ತಿಗೆ ಭಾರತದ ಅವಶ್ಯಕತೆ ಇದೆ. ಇದಕ್ಕೆ ಸಾಕ್ಷಿ ನಾಳೆ ನಡೆಯೋ G20 ಸಭೆ. ಇದು ಬೇರೆ ದೇಶಗಳಿಗೆ ಭಾರತದ ಜೊತೆ ಒಳ್ಳೆಯ ಬಾಂಧವ್ಯ ರೂಪಿಸ್ಕೊಳ್ಳೋಕೆ ಒಳ್ಳೆ ಸಮಯ. ಹಾಗಾದರೆ ಭಾರತದ ಜೊತೆ ಬೇರೆ ದೇಶಗಳು ಬಾಂಧವ್ಯ ಬೆಳೆಸೋ ಅವಶ್ಯಕತೆ ಏನಿದೆ? ರಾಜ್ಯ ಕಾಂಗ್ರೆಸ್ ನಾಯಕರು ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ಹೇಳೋ ಹಾಗೆ ನಮ್ಮ ದೇಶದ ಆರ್ಥಿಕತೆಯನ್ನು ಮೋದಿ ಹಾಳು ಮಾಡಿದ್ದಾರಲ್ವಾ? ಬೇರೆ ದೇಶದ ನಾಯಕರು ನಮ್ಮ ದೇಶದ ಮೇಲೆ ಡಿಪೆಂಡ್ ಆದರೆ ಅವರು ಹಾಳಾಗ್ತಾರಲ್ವಾ? ಇದೆಲ್ಲ ಕಾಂಗ್ರೆಸ್ ಅಥವಾ ಅವರು ಕಟ್ಕೊಂಡಿರೋ ಇಂಡಿ ಅಲಯನ್ಸ್ ಪಕ್ಷಗಳು ಹೇಳೋ ಮಾತುಗಳು. ಆದರೆ ರಿಯಾಲಿಟಿ ಬೇರೆಯೇ ಇದೆ. ಭಾರತ ಇವತ್ತಿಗೆ ಬಲಿಷ್ಠ ರಾಷ್ಟ್ರವಾಗಿದೆ, ಸ್ವಾವಲಂಬಿ ರಾಷ್ಟ್ರವಾಗಿದೆ. ನಮ್ಮ ದೇಶದ ಬೆಳವಣಿಗೆಯ ವೇಗ ಇಡೀ ಜಗತ್ತನ್ನೇ ಆಶ್ಚರ್ಯ ಪಡೋ ಥರ ಮಾಡಿದೆ. ಭಾರತ ಅಂದರೆ ನಾವು ಏನೇ ವಸ್ತು ಇದ್ದರೂ ಮಾರಾಟ ಮಾಡ್ಬೋದು ಅಂತ ತಿಳ್ಕೊಂಡಿದ್ದ ಕೆಲ ದೇಶಗಳು ಈಗ ಭಾರತದ ಜೊತೆ ಹೇಗಾದರೂ ಮಾಡಿ ಸ್ನೇಹ ಮಾಡಿಕೊಂಡು ಉದ್ಧಾರ ಆಗಬೇಕು ಅನ್ನೋ ಮಟ್ಟಿಗೆ ಭಾರತ ಇವತ್ತು ಬೆಳೆದಿದೆ ಅಂತ ಕೆಲ ಗಂಜಿ ಗಿರಾಕಿಗಳಿಗೆ ಗೊತ್ತೇ ಇಲ್ಲ. 2022 89 ಮಿಲಿಯನ್ ಡಿಜಿಟಲ್ ಟ್ರಾನ್ಸಾಕ್ಷನ್ ಭಾರತದಲ್ಲಿ ಆಗಿದೆ. ಅಂದರೆ ಏಷ್ಯಾ ಖಂಡದಲ್ಲೇ ಒಟ್ಟಾರೆ ಆಗೋ ಡಿಜಿಟಲ್ ಟ್ರಾನ್ಸಾಕ್ಷನ್ಗಳಲ್ಲಿ ಶೇಕಡ 48%ಷ್ಟು ಟ್ರಾನ್ಸಾಕ್ಷನ್ ಭಾರತದಲ್ಲಿ ನಡೆದಿದೆ. ಇದು ನಾನು ಹೇಳಿದ್ದಲ್ಲ, IMF ಸ್ವತಃ ಹೇಳಿಕೆ ಕೊಟ್ಟಿರೋದು. ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿಯಾದಾಗ ವಿರೋಧ ಪಕ್ಷದವರು ಎಷ್ಟು ಬೊಬ್ಬೆ ಹೊಡೆದ್ರು. ರಷ್ಯಾ ಯುಕ್ರೇನ್ ಮತ್ತು ಕೊರೋನಾ ಪ್ರಭಾವದಿಂದ ಆ ಸಮಸ್ಯೆ ಆಗಿದೆ ಅಂತ ಗೊತ್ತಿದ್ರು ಮೋದಿಜಿ ವಿರುದ್ಧ ಧಿಕ್ಕಾರ ಕೂಗಿದ್ದೇನು, ಭಾಷಣಗಳನ್ನು ಮಾಡಿದ್ದೇನು. ಆದರೆ ಮುಂಬರುವ ದಿನಗಳಲ್ಲಿ ಭಾರತ ಎಥೆನಾಲ್ ಇಂದ ಚಾಲನೆ ಆಗೋ ವಾಹನಗಳನ್ನು ತಯಾರು ಮಾಡೋಕ್ಕೆ ಮುಂದಾಗ್ತಿದೆ. ಅಷ್ಟೇ ಅಲ್ಲ, ಈ ಎಥೆನಾಲ್ ಪ್ರಾಜೆಕ್ಟಿಂದ ಆಟೋಮೊಬೈಲ್ ಇಂಡಸ್ಟ್ರಿ ಮತ್ತು ನಮ್ಮ ದೇಶದ ರೈತ ವರ್ಗಕ್ಕೆ ಬರೀ ಲಾಭ ಅಲ್ಲ, ಪ್ರಪಂಚದಲ್ಲೇ ಮನ್ನಣೆ ಸಿಗೋ ಸಮಯ ಬರುತ್ತೆ. ಇನ್ನು ಕೇಂದ್ರ ಸರ್ಕಾರ ನಮ್ಮ ದೇಶವನ್ನು ಒಂದು ಸೆಮಿಕಂಡಕ್ಟರ್ ಹಬ್ ಮಾಡೋಕ್ಕೆ ಮುಂದಾಗ್ತಿದೆ. ಇದರಿಂದ ಎಲ್ಲ ಎಲೆಕ್ಟ್ರಾನಿಕ್ ಡಿವೈಸಲ್ಲಿ ಬಳಕೆ ಮಾಡೋ ಸೆಮಿಕಂಡಕ್ಟರ್ ನಮ್ಮ ದೇಶದಿಂದ ಎಕ್ಸ್ಪೋರ್ಟ್ ಆಗುತ್ತೆ. ಹೀಗಾದರೆ ನಮ್ಮ ದೇಶಕ್ಕೆ ತಾನೇ ಲಾಭ. ಇನ್ನು ಎಷ್ಟೋ ಈ ರೀತಿಯ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಿದೆ. ಒಟ್ಟಿನಲ್ಲಿ ನಮ್ಮ ದೇಶಕ್ಕೆ ಅಮೃತ ಕಾಲ ಬಂದೇ ಬಿಡ್ತು ಅನ್ಕೋಬೇಕು. ಇದು ಒಂಥರ ಖುಷಿ ಪಡೋ ವಿಚಾರ. ಇದೇ ಅಲ್ವಾ ಅಚ್ಚೇದಿನ ಅಂದರೆ. ಹಾಗಾಗಿಯೇ G20 ಮೀಟಿಂಗಲ್ಲಿ ಭಾರತದ ಜೊತೆ ಹೇಗಾದರೂ ಮಾಡಿ ಬೈಲ್ಯಾಟರಿಸಂ ಬೆಳೆಸಬೇಕು ಅಂತ ಬೇರೆ ದೇಶಗಳು ಕಾಯ್ತಿರೋದು. ಇದರ ಜೊತೆಗೆ ನರೇಂದ್ರ ಮೋದಿ ಅವರು ಹೇಳಿರೋ ಹಾಗೆ 5ನೇ ಉತ್ತಮ ಆರ್ಥಿಕತೆಯಿಂದ 3ನೇ ಸ್ಥಾನಕ್ಕೆ ಭಾರತ ಬರೋ ದಿನ ದೂರ ಇಲ್ಲ ಬಿಡಿ. ನಮ್ಮ ದೇಶದ ಗತವೈಭವ ಮರುಕಳಿಸ್ತಿದೆ ಅನ್ನೋದು ನಾವೆಲ್ಲ ಖುಷಿ ಪಡೋ ವಿಚಾರ. ಈಗ ನಮ್ಮ ಕೆಲಸ ಏನಪ್ಪ ಅಂದರೆ ಭಾರತದ ಬೆಳವಣಿಗೆಗೆ ನಮ್ಮ ಕಡೆಯಿಂದ ಏನು ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಕೆಲಸ ಮಾಡೋದು. ಆದರೆ ದಯವಿಟ್ಟು ನಮ್ಮ ಕೈಯಲ್ಲಿ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ದೇಶ ಒಡೆಯೋ ಕೆಲಸ ಮಾತ್ರ ಮಾಡೋದ್ಬೇಡ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.